ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಉಡುಪಿಯಿಂದ 18 ಕಿಲೋಮೀಟರ್ ದೂರ ಹೋದರೆ ಕರ್ಜೆ ಎನ್ನುವ ಒಂದು ಗ್ರಾಮ ಸಿಗುತ್ತದೆ. ಅಲ್ಲಿಗೆ ನೀವು ಬಂದರೆ 2 ಪ್ರಸಿದ್ಧ ದೇವಸ್ಥಾನವನ್ನು ನೋಡಬಹುದು. ಒಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇನ್ನೊಂದು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ. ಸುಮಾರು 800-900 ವರ್ಷಗಳ ಇತಿಹಾಸ ಹೊಂದಿರುವ ಕರ್ಜೆಯ ಮಾಲಿಂಗೇಶ್ವರ ದೇವಸ್ಥಾನ ಅಸಂಖ್ಯಾತ ಭಕ್ತರ ಪುಣ್ಯ ಬೀಡಾಗಿದೆ. ಹಿಂದೆ ರಾಜನೊಬ್ಬ ಕುದುರೆಯನ್ನೇರಿ ಈ ಮಾರ್ಗವಾಗಿ ಬಂದಾಗ ರಾಜನ ಕುದುರೆ ಒಮ್ಮೆಲೆ ನಿಶ್ಚಲವಾಗಿ ನಿಂತು ತನ್ನ ಗೊರಸಿನಿಂದ ನೆಲವನ್ನು ಕೆರೆಯುತ್ತದೆ. ಸಂಸ್ಕೃತದಲ್ಲಿ ಗೊರಸನ್ನು ಕುರಜ ಎಂದು ಹೇಳಲಾಗುತ್ತದೆ. ಕುರಜದಿಂದ ನೆಲವನ್ನು ಕೆರೆದಾಗ ಕಾರಂಜಿಯಾಗಿ ಗಂಗಾ ಮಾತೆ ಚಿಮ್ಮಿದ್ದರಿಂದ ಮುಂದೆ ಕುರಜ ಅಪಭ್ರಂಶವಾಗಿ ಕರ್ಜೆ ಎಂದು ಪ್ರಸಿದ್ಧಿಯಾಯಿತು ಎಂಬ ಐತಿಹ್ಯವಿದೆ. ಇನ್ನು ಕರ್ಜೆಯ ಬಗ್ಗೆಯೂ ಒಂದು ಕಥೆ ಇದೆ. ಹಿಂದಿನ ಕಾಲದಲ್ಲಿ ಒಬ್ಬ ಋಷಿ ಇದೇ ಜಾಗದಲ್ಲಿ ತಪಸ್ಸು ಮಾಡುತ್ತಿದ್ದರು. ಆಗ ಇಲ್ಲಿ ನೆಲೆಸಿದ್ದ ಇಬ್ಬರು ಬ್ರಾಹ್ಮಣ ಸಹೋದರರಿಗೆ ಒಂದು ಶಿವಾಲಯವನ್ನು ನಿರ್ಮಿಸುವಂತೆ ಪ್ರೇರೇಪಿಸುತ್ತಾರೆ. ಅಣ್ಣ ಶಿವಾಲಯ ನಿರ್ಮಾಣದಲ್ಲಿ ತೊಡಗುತ್ತಾರೆ. ಹಾಗೆ ತಮ್ಮನನ್ನು ಲಿಂಗವನ್ನು ತರಲು ಕಾಶಿಗೆ ಕಳಿಸುತ್ತಾರೆ. ಲಿಂಗ ತರಲು ಕಾಶಿಗೆ ಹೋದ ತಮ್ಮ ಅನೇಕ ವರ್ಷಗಳಾದರೂ ಬರುವುದೇ ಇಲ್ಲ. ಹೀಗಾಗಿ ಅಣ್ಣ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಕರ್ಜೆಯಲ್ಲೇ ಇದ್ದ ಮಹಾಲಿಂಗೇಶ್ವರನ ಲಿಂಗವನ್ನು ಕಡೆದು ಪ್ರತಿಷ್ಠಾಪನೆಯಲ್ಲಿ ತೊಡಗುತ್ತಾರೆ. ಪ್ರತಿಷ್ಠಾ ಸಮಯದಲ್ಲಿ ತಮ್ಮನೂ ಒಂದು ಲಿಂಗವನ್ನು ಹಿಡಿದುಕೊಂಡು ಬರುತ್ತಾರೆ. ಹಾಗಾಗಿ ಈ ದೇವಾಲಯದಲ್ಲಿ ಉಭಯ ಲಿಂಗಗಳು ಪ್ರತಿಷ್ಠಾಪನೆಯಾದವು ಎಂಬ ಐತಿಹ್ಯವೂ ಇದೆ. ಒಂದು ಇಲ್ಲೇ ನಿರ್ಮಾಣ ಮಾಡಿದ ಲಿಂಗ, ಇನ್ನೊಂದು ಕಾಶಿಯಿಂದ ತಂದ ಕಾಶಿ ವಿಶ್ವನಾಥನ ಲಿಂಗ. ವಿಶೇಷವೆಂದರೆ ಇಲ್ಲಿ ಎಲ್ಲವೂ ಎರಡೆರಡು ಕಾಣ ಸಿಗುತ್ತದೆ. ಅವಳಿ ಕೆರೆಗಳು, 2 ಅಶ್ವತ್ಥ ಮರಗಳು, 2 ಊರುಗಳು, ಒಂದು ಮೇಲ್ಕರ್ಜೆ, ಇನ್ನೊಂದು ಕೆಳಕರ್ಜೆ. ಹೀಗೆ ಇಲ್ಲಿ ಏನೇ ತೆಗೆದುಕೊಂಡರೂ 2 ಸಂಖ್ಯೆಯೇ ವಿಶೇಷ. ಇಲ್ಲಿ ಸಪ್ತ ತೀರ್ಥ ನಡೆಯುವುದು ಬಹಳ ವಿಶೇಷ. ಎಳ್ಳಮಾವಾಸ್ಯೆಯಂದು 7 ದಿನವೂ ತೀರ್ಥ ಸ್ನಾನ ನಡೆಯುವುದು ಬಹಳಷ್ಟು ವಿಶೇಷಕರವಾಗಿದ್ದು ಆ ದಿನ ಭಕ್ತರು ತೀರ್ಥ ಸ್ನಾನದಲ್ಲಿ ಮಿಂದು ಪುನೀತರಾಗುತ್ತಾರೆ. ಗರ್ಭಗುಡಿಗಳು ಕಾಣಸಿಗುತ್ತದೆ. ದೇವಸ್ಥಾನದ ಬಲಭಾಗದಲ್ಲಿ ಗೋಪಾಲಕೃಷ್ಣ, ಮಧ್ಯಭಾಗದಲ್ಲಿ ಮಹಾಲಿಂಗೇಶ್ವರ, ಮಹಾಲಿಂಗೇಶ್ವರನ ಎಡಭಾಗದಲ್ಲಿ ಕಾಶಿ ವಿಶ್ವನಾಥ. ಇದೊಂದು ಅತ್ಯದ್ಭುತ ತ್ರಿಮೂರ್ತಿ ಸಂಗಮ. ಮೊದಲು ಕಾಶಿ ವಿಶ್ವನಾಥನ ಮತ್ತು ಮಹಾಲಿಂಗೇಶ್ವರನ ಎರಡೂ ಬಿಂಬಗಳು ಒಂದೇ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಇದು ಒಳ್ಳೆಯದಲ್ಲ ಎಂದು ತಿಳಿದ ಅಲ್ಲಿನ ಅರ್ಚಕರು ಅಷ್ಟಮಂಗಳ ಇಟ್ಟಾಗ ದೇವರ ಗರ್ಭಗುಡಿ ಪ್ರತಿಷ್ಠಾಪನೆಯಾಗಬೇಕೆಂದು ಸೂಚನೆ ಸಿಕ್ಕಿತು. ಮುಂದೆ ಊರ ಪರ ಊರಿನ ಸದ್ಭಕ್ತರ ಸಹಕಾರದಿಂದ ಹೊಸದಾದ ದೇವರ ಗರ್ಭಗುಡಿಯನ್ನು ನಿರ್ಮಿಸಲಾಯಿತು. ಹೀಗೆ ಕಾಶಿ ವಿಶ್ವನಾಥನಿಗೆ ಹೊರಭಾಗದಲ್ಲಿ ನೂತನ ಗುಡಿಯನ್ನು ನಿರ್ಮಿಸಲಾಯಿತು. ಈ ದೇವಸ್ಥಾನದಲ್ಲಿ ಶಿವರಾತ್ರಿಯಂದು ರುದ್ರಾಭಿಷೇಕ ಹಾಗೂ ಸಾಯಂಕಾಲ ರಂಗಪೂಜೆ ನಡೆಯುತ್ತದೆ.
ಸಿಂಹ ಮಾಸದಲ್ಲಿ ಪ್ರತಿದಿನ ಹೂವಿನ ಪೂಜೆಯನ್ನು ನಡೆಸಲಾಗುತ್ತದೆ. ಅದಲ್ಲದೆ ಭಕ್ತರ ಅಭಿಲಾಷೆಯಂತೆ ಇತರ ಪೂಜಾದಿ ಹೋಮ ಹವನಗಳು ಸಹ ನಡೆಯುತ್ತದೆ. ಅದೇನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ದೇಗುಲದಲ್ಲಿ ಶರಣು ಬಂದರೆ ಶ್ರೀ ಮಹಾಲಿಂಗೇಶ್ವರ ಅದನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆ ಭಕ್ತ ಜನರದ್ದು. ಕಷ್ಟ ನಷ್ಟ ಅನುಭವಿಸಿ ಬಸವಳಿದವರಿಗೆ ಸಾಂತ್ವನ ನೀಡುವ ಭಗವಂತ ಇಲ್ಲಿ ಹಲವಾರು ಚಮತ್ಕಾರಗಳನ್ನು ತೋರಿಸಿದ್ದಾನೆ. ಇಂತಹ ಕಾರಣಿಕ ಕ್ಷೇತ್ರಕ್ಕೆ ನೀವು ಸಹ ಭೇಟಿ ಕೊಟ್ಟು ದೇವರ ದರ್ಶನ ಪಡೆಯಿರಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.